ಇದೀಗ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿರುವ ಎಚ್ ಕೆ ಕುಮಾರಸ್ವಾಮಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಹೆಚ್ಚು ಒತ್ತು ಕೊಡೋದ್ರ ಮೂಲಕ ನಾವು ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೇವೆ. ಈಗಾಗಲೇ ನಮ್ಮ ಪಕ್ಷದಿಂದ 3 ಜನ ಹೊರಗಡೆ ಹೋಗಿದ್ದಾರೆ. ಯಾರು ಹೊರಗಡೆ ಹೋಗಿದ್ದಾರೆ ಅವ್ರ ಮೇಲೆ ಅನರ್ಹತೆಯ ಒಂದು ಅರ್ಜಿ ನಾವು ಏನು ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ಕೊಟ್ಟಿದ್ದೇವೆ ಅದರ ಮೂಲಕ ಅವರು ಕ್ರಮವನ್ನು ತೆಗೆದುಕೊಳ್ಬೇಕೆಂಥದ್ದು ಕೂಡ ಚರ್ಚೆಯಾಗಿದೆ. ಹಾಗೆ ಇವತ್ತು ರಾಜ್ಯಾದ್ಯಂತ ನಾವು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪಕ್ಷ ಘಟಕಗಳನ್ನು ರಚಿಸಿ ವಿಭಾಗ ಮಟ್ಟದಲ್ಲಿ ಪಕ್ಷ ಘಟಕಗಳನ್ನು ರಚಿಸಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ಕೂಡ ಪಕ್ಷದ ಪದಾಧಿಕಾರಿಗಳನ್ನು ನೇಮಿಸುವಾಗ ಆದ್ಯತೆ ಕೊಟ್ಟು ಪಕ್ಷದ ಕಾರ್ಯಕ್ರಮಗಳ ಆಧಾರದ ಮೇಲೆ ಮಾನ್ಯ ನಮ್ಮ ಕುಮಾರಸ್ವಾಮಿಯವರು ಏನು ಮೈತ್ರಿ ಸರ್ಕಾರದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅವರ ಚಿಂತನೆಗಳು ಅವುಗಳನ್ನೆಲ್ಲ ಜನರಿಗೆ ಹೇಳಿ ಪಕ್ಷವನ್ನು ಸದೃಢಗೊಳಿಸೋದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸರ್. ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ನಾವೇನು ದೂರ ಆಗಿಲ್ಲ, ಅವರು ಕೂಡ ದೂರ ಆಗಿಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ. ನಾವು ಈವರೆಗೂ ಕೂಡ ಒಟ್ಟಾಗಿದ್ದೇವೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಇನ್ನೂ ಅದಕ್ಕೆ ಸಮಯ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಇಲ್ಲ ಸ್ಪೀಕರ್ಗೆ ಈಗಾಗಲೇ ನಾವು ಮನವಿ ಮಾಡಿದ್ದೀವಿ, ಅವರ ತೀರ್ಪಿಗೆ ಕಾಯ್ತಾ ಇದ್ದೇವೆ. ಅವರು ಕ್ರಮ ಕೈಗೊಳ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. ಸರ್, 14 ತಿಂಗಳ ಸರ್ಕಾರ ಇವತ್ತು ಬೀಳಿಸೋದಕ್ಕೆ BJP ಅವರು ವಾಮ ಮಾರ್ಗವನ್ನು ಅನುಸರಿಸಿ ಈ ಶಾಸಕರನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ದೇ ಮೂಲ ಕಾರಣ.